ಎನ್ಎಸ್ ಬೋಸರಾಜ್ ಇವರನ್ನು ಸಂಪುಟ ದರ್ಜೆ ಸಚಿವರಾಗಿ ಅಧಿಕಾರಪದ ಹಾಗೂ ಗೋಪ್ಯತಾ ಪ್ರಮಾಣ ವಚನ ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಾನು ಎನ್ಎಸ್ ಬೋಸರಾಜ ಬೇಸರ. ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧಾ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ. ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸಲೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷಗಳಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದನೆ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ದೃಢೀಕರಣ ಮಾಡುತ್ತೇನೆ. ಎನ್ ಎಸ್ ಬೋಸರಾಜ್ ಎಂಬ ಹೆಸರನ್ನು ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತಗಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳು ಯುಕ್ತ ನಿರ್ವಹಣೆಗೆ ಅಗತ್ಯಬಹುದಾದ ಸಂದರ್ಭದಲ್ಲಿ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸೋದಿಲ್ಲ ಅಥವಾ ಬಹಿರಂಗಪಡಿಸೋದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡ್ತೀನಿ. ಶ್ರದ್ಧಾಪೂರ್ವಕವಾಗಿ ದೃಢೀಕರಣ ಮಾಡ್ತೀನಿ. ಸೊ ಈ ಬಾರಿಯ ಒಂದು ಅಚ್ಚರಿಯ ಹೆಸರು ಅದು ಎನ್ ಎಸ್ ಬೋಸರಾಜು. ಯಾಕಂದರೆ ಅವರು ಎಮ್ ಎಲ್ ಎ ಕೂಡ ಅಲ್ಲ, ಎಮ್ ಎಲ್ ಸಿ ಕೂಡ ಅಲ್ಲ. ಹಾಗಾದರೆ ಯಾರು ಬೋಸರಾಜು ಅನ್ನೋ ಪ್ರಶ್ನೆ ಸಹಜವಾಗಿ ಸಾಮಾನ್ಯ ಜನರಿಗಿರುತ್ತೆ. ಸೊ ರಾಯಚೂರು ಕ್ಷೇತ್ರ ಅವರದ್ದು, ಎ ಎಸ್ ಸಿ ಸಿ ಕಾರ್ಯದರ್ಶಿ ಆಗಿರುವಂಥ ಬೋಸರಾಜು, ತೆಲಂಗಾಣ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೂಡ ಹೌದು. 1972 ಆಲ್ಮೋಸ್ಟ್ 48 ವರ್ಷಗಳ ಒಂದು ಇತಿಹಾಸ ಇದೆ ಅವರಿಗೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಆಗಲೇ 72 2009-17 ಕೆ ಪಿ ಸಿ ಸಿ ಆಡಳಿತ ಕಚೇರಿ ಜನರಲ್ ಸೆಕ್ರೆಟರಿ ಆದಂಥ ಅನುಭವ. 1985 ಮಾನ್ವಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು, ಮಾನ್ವಿಯಲ್ಲಿ 1999 ಗೆಲುವನ್ನು ಸಾಧಿಸ್ತಾರೆ, ಮಾನ್ವಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು. ಇನ್ನು ಬಂಗಾರಪ್ಪ ಮೊಯ್ಲಿ ಸರ್ಕಾರದಲ್ಲಿ ಕಾಡ ಅಧ್ಯಕ್ಷರಾಗಿದ್ದರು. 2014 ಪರಿಷತ್ ಸದಸ್ಯರಾಗಿದ್ದಂಥ ಬೋಸರಾಜು, ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಎಚ್ ಕೆ ಡಿ ಬಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದಂಥ ಅನುಭವ ಬೋಸರಾಜು ಅವರಿಗಿದ್ದಾರೆ.